ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನನ್ನು ತರಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿರೋ ಇದನ್ನು ಮಾಡೋದು, ಡೋರಿಗೆ ಬೆಲ್ಲೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನಾನು ಇದ್ರ ಚೈನನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಚೈನ್ ಬರುತ್ತೆ, ಸಿಗುತ್ತೆ ನಿಮಗೆ. ಇದನ್ನು ತಂದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತೈತೆ. ನಾವು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೀವು ಹಿಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಏನು ಹಿಂಗೆ ಫುಲ್ಲು ಬೇಕಾದರೂ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಿಂಗೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಎರಡು ಕಲರಲ್ಲಿ ಯಾವ್ದು ಬೇಕಾದರೂ ನಾನು ಮಾಡಿದ್ದೀನಿ. ಈ ಕಲರ್ ಬೇಕಾದರೂ ಯೂಸ್ ಮಾಡಿ, ಈ ಕಲರ್ ಬೇಕಾದರೂ ಯೂಸ್ ಮಾಡಿ. ನಾನಿಲ್ಲಿ ರೆಡ್ಡನ್ನೇ ಆರೆಂಜ್ ಕಲರ್ನೇ ಯೂಸ್ ಮಾಡ್ತೀನಿ. ಯಾವ ಥರನಪ್ಪ ಅಂದರೆ, ಫಸ್ಟು ನೀವು ಸಿಂಗಲ್ ಸೈಡೆಡ್ ಫೋಟೋನ ಹಾಕೋಬೇಕು. ಯಾವ ಕಲ್ಲರ್ಗೆ ನೀವು ಫಿಕ್ಸ್ ಮಾಡಬೇಕು ಅಂತಿರ್ತೀರೋ ಅದಕ್ಕೆ ನಾವು ನೋಡಿ, ಇಲ್ಲಿ ಏನು ಇಟ್ಕೊಂಡಿದ್ದೀನಿ, ಹಂಗೆ ಹೆಡ್ಜಿಗೆ ನೀಟಾಗಿ ಒಂದು ಎರಡು ತೆಗೆದುಬಿಡಿ, ಬೀಡ್ಸನ್ನು ತೆಗೆದುಬಿಟ್ಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇದನ್ನು ಉಪಯೋಗಿಸೋದ್ರಿಂದ ಹೆಡ್ಜಿಗೆ ನಾವು ಕರೆಕ್ಟಾಗಿ ನಾವು ಇದನ್ನು ಹಾಕ್ಬೋದು. ಏನು ಮಣಿ ಇರುತ್ತೋ ಅದರ ಎಡ್ಜು ನೀಟಾಗಿ ಬರುತ್ತೆ. ಈ ಥರ ಕುಟ್ಕೊಂಬನ್ನಿ. ನಾವು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಜನ ಇಷ್ಟಪಡ್ತಾರೆ, ಅದಕ್ಕೆ ಏನಾದರೂ ಮಾಡ್ತಾನೆ ಇರಬೇಕು ನಾವು. ನೋಡಿ ಈ ಥರ ಒಂದ್ಸಲ ಹೊಲ್ಕೊಂಬಿಟ್ರೆ ಎಡ್ಜಿಗೆ ನೀವು ನೀಟಾಗಿ ಹೊಲ್ಕೊಳ್ಳಿ. ಇಷ್ಟು ಹೊಲ್ಕೊಂಡ ಮೇಲೆ ಏನು ಮಾಡಬೇಕು, ಇಲ್ಲಿ ಸ್ಟಿಚಿಂಗ್ ಬರೋದ್ರಿಂದ ಇಲ್ಲಿ 1/2 ಇಂಚು ಇಲ್ಲ 1/2 ಇಂಚು ನೀವು ಯಾವುದೇ ಕಾರಣಕ್ಕೂ ಸ್ಟಿಚ್ಚನ್ನು ಇದು ಮಣಿ ಇಲ್ಲದ ಥರ ನೋಡ್ಕೊಳ್ಳಿ. ನೆಕ್ಸ್ಟು ನೀವು ಯಾವ ಇದನ್ನು ಯೂಸ್ ಮಾಡ್ತಿದ್ದೀರೋ ಅದನ್ನು ಮೇಲ್ಗಡೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಬಿಟ್ಟು ಮತ್ತೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ಇಲ್ಲಿ 1/2 ಸೈಡ್ ಇರೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಬೆರಳಲ್ಲಿ ನಾನು ಏನು ಇಟ್ಕೊಂಡಿದ್ದೀನೋ ಆ ಥರ ಹಿಂಗೆ ಇಟ್ಕೊಂಡು ಬಟ್ಟೆನ ಹಿಂಗೆ ನಿಧಾನಕ್ಕೆ ಕೊಟ್ಕೊಂಬನ್ನಿ. ಇಲ್ಲ ಅಂದರೆ ನೀವೇನಾದರೂ ಮಣಿ ಕೊಟ್ಟರೆ ಟಕ್ಕಂತ ಸೂಜಿನೂ ಪಾಯಿಂಟ್ ಹೋಗುತ್ತೆ, ಮತ್ತು ಫಿನಿಷಿಂಗು ಚೆನ್ನಾಗಿ ಬರೋಲ್ಲ. ಈಗ ಕೊಟ್ಟಾಯಿತು. ಈ ಥರ ಸಿಂಗಲ್ ಸೈಡ್ ಫೂಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಅಂತಲೇ ಇರ್ಬೋದು. ನಾವು ಚಿಕ್ಕ ಚಿಕ್ಕದೆಲ್ಲ ನೋಡಿ ಈ ಥರ ಮಾಡ್ಕೊಂಡು ನಾನು ಇದನ್ನು ಉಪಯೋಗಿಸೋದ್ರಿಂದ ಮತ್ತೆ ಏನು ಮಾಡಬೇಕು, ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಬಿಡಿ ನೋಡಿ. ಈ ಥರ ಕೂಳೆ ಮೇಲೆ ನಮ್ದು ಏನು ಫೂಟ್ ಇರುತ್ತೋ ಅಷ್ಟು ಇದರಲ್ಲಿ ನೀವು ಹಾಕಿದ್ರೆ ಸಾಕಾಗುತ್ತೆ. ನೀಟಾಗಿ ನೋಡಿ ಹಿಂಗೆ ಮಾಡಿದ್ರೆ ನೋಡ್ತಾ ಇರ್ಬೋದು ನಮ್ಮ ಏನು ಇದಿತ್ತೋ ಅದು ರೆಡಿ ಆಯಿತು. ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್, ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ಬೆಲ್ಗಳಾಗಿರ್ಬೋದು, ನಾವೇನಾದರೂ ಕ್ರಿಯೇಟಿವಿಟಿನ ತೋರಿಸ್ಬೇಕು ಅವಾಗಲೇ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬ್ಲೌಸ್ ಇದಾಗಿರೋದ್ರಿಂದ ಇಲ್ಲ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ, ನೀವು ಈ ಥರದ್ದು ಬೇಕಾದರೆ ಎರಡೆರಡು ಬೇಕಾದರೂ ಮಾಡ್ಕೊಬೋದು. ಏನು ಇಲ್ಲಿರುತ್ತೋ ಇದರೊಳಗೆ ಸ್ಟಿಚ್ಚನ್ನು ಹಾಕಬೇಕು, ಎಡ್ಜಿಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅವಾಗ ಏನು ಈ ಮಣಿ ಇರುತ್ತೋ ಮಣಿ ಎಡ್ಜಿಗೆ ಕರೆಕ್ಟಾಗಿ ಬರುತ್ತೆ, ಫಿನಿಷಿಂಗು ಕೂಡ ಚೆನ್ನಾಗಿ ಸಿಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ಥರ ಮಾಡೋದ್ರಿಂದ ನಾವು ಡಿಫ್ರೆಂಟಾಗಿ ಬಿಲ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಟ್ರೈ ಮಾಡಿ ನೀವು ಕೂಡ. ಈಗ ಇನ್ನೊಂದನ್ನು ಕೂಡ ಹಾಕ್ತೀನಿ ನೋಡಿ. ನೀವು ಬೇಕು ಅಂದರೆ ಇಷ್ಟಾಗ್ಲ ಬರೋ ಥರನೂ ನೋಡ್ಕೊಬೋದು.
ಫೋನು ಕರೆಕ್ಟಾಗಿ ಬರೋಂಗೆ ನೋಡ್ಕೊಳ್ಳಿ. ನೀವೇನಾದರೂ ತೀರಾ ಎಡ್ಜಿಗೆ ಬಂದ್ರಿ ಅಂದರೆ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರೋಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬೆಲ್ ರೆಡಿ ಆಯಿತು ಅಂದ್ಬಿಟ್ಟು ಇದು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.